ಈ ಕಿಡ್ನಿ ಸ್ಟೋನ್ ಇರೋರಿಗೆ ಟೂ ಎಮ್ ಎಮ್ ಫೈವ್ ಎಮ್ ಎಮ್ ಸೆವೆನ್ ಎಮ್ ಎಮ್ ಎಲ್ಲ ಥರ ಯಾವುದೇ ಥರ ಸೈಜ್ ಇರಲಿ ಅವೆಲ್ಲ ಕರಗೋದಕ್ಕೆ ಹೋಗೋದಕ್ಕೆ ಅದ್ಭುತವಾದ ಮದ್ದು ಹೇಳ್ತೀನಿ ನಿಮಗೆ ನೀವಾಗ ಮಾಡ್ಕೊಳ್ಳೋದು ಕೂಡ ಹೇಳ್ತೀನಿ ನೋಡಿ ಮಾಡ್ಕೊಳ್ಳಿ ನಿಮ್ಮಿಂದ ಆಗದೆ ಇರೋದಿದ್ದರೆ ನಾನು ಕಳಿಸ್ಕೊಡ್ತೀನಿ ಇದಕ್ಕೆ ಬೇಕಾಗಿರೋ ಐಟಮ್ ಏನಂದರೆ ಇಲ್ಲಿ ನೋಡಿದು ಪಲ್ಲೇರು ಪಲ್ಲೇರು ಮುಳ್ಳು ಅಂತಾರೆ ಇದನ್ನು ಇದನ್ನು ಸಮೂಲ ಈ ನೋಡಿ ಈ ಮುಳ್ಳು ಕಾಯಿ ಎಲ್ಲೋ ಕಲರ್ ಹೂವು ಬರುತ್ತೆ ಇದೆಲ್ಲ ತಗೊಂಬಂದು ನೀಟಾಗಿ ಚಿಕ್ಕ ಜಾಗ ಕಟ್ ಮಾಡಿಬಿಟ್ಟು ಒಂದು ದೊಡ್ಡ ಲೋಟ ನೀರು ಎರಡು ಲೋಟ ನೀರು ಹಾಕಿ ಒಂದು ಲೋಟಕ್ಕೆ ಬರೋ ಥರ ಕಾಯಿಸಿ ಕುಡಿತಾ ಬಂದರೆ ಒಂದು ಇಪ್ಪತ್ತೊಂದು ದಿವಸ ಬೆಳಗ್ಗೆ ಸಂಜೆ ಕುಡಿತಾ ಬಂದರೆ ನಿಮಗೆ ಈ ಕಿಡ್ನಿ ಸ್ಟೋನ್ ಅನ್ನೋದು ಕರಗುತ್ತಾ ಬರುತ್ತೆ ಒಂದು ವೇಳೆ ಇದು ಸಿಕ್ಕಲಿಲ್ಲ ಅಂದರೆ ಇಲ್ಲಿ ನೋಡಿ ಸ್ವಲ್ಪನೇ ಇದೆ ನಿಮ್ಗೆ ತೋರಿಸೋಕೆ ಸಾಧ್ಯ ಆಗಲಿಲ್ಲ ಈಗ ಇರೋದ್ರನ್ನ ತೋರಿಸ್ತಿದ್ದೀನಿ ಇದನ್ನು ತೆಲುಗಲ್ಲಿ ಕೊಂಡಪಿಂಡಿ ಬಂಡಪಿಂಡಿ ಅಂತ ಅಂದರೆ ಬೆಟ್ಟನ ಪುಡಿ ಮಾಡೋ ತಾಕತ್ತು ಇದಕ್ಕಿದೆ ಇದು ಯಾವುದೇ ಥರ ಕಿಡ್ನಿ ಸ್ಟೋನ್ಸ್ ಇರಲಿ ಬಾಡಿಯಲ್ಲಿ ಎಲ್ಲೇ ಕಲಗುಳು ಇರಲಿ ಹಂಡ್ರೆಡ್ ಪರ್ಸೆಂಟ್ ಕರಗಿಸೋದ್ರಲ್ಲಿ ನಂಬರ್ ಒಂದು ಕೆಲಸ ಮಾಡುತ್ತೆ ಇಲ್ಲಿ ನೋಡಿ ಬಿಳಿ ಹೂವು ಬಿಡುತ್ತಿದ್ದು ಎಲೆ ಈ ಥರ ಇರುತ್ತೆ ಇದನ್ನು ಕೂಡ ಕಿತ್ಕೊಂಡ್ಬಂದು ನೀಟಾಗಿ ನೀವು ಕಷಾಯ ಮಾಡಿ ಇದನ್ನ ಹೆಂಗೆ ಕಷಾಯ ಮಾಡಿದ್ರೆ ಅದೇ ಥರ ಡಿಕಾಷನ್ ಟೈಪ್ ಕಷಾಯ ಮಾಡಿ ಕುಡಿತಾ ಬಂದರೆ ಕಿಡ್ನಿ ಸ್ಟೋನ್ ಯಾವುದೇ ಥರ ಇರಲಿ ಕರಗ್ತಾ ಬರುತ್ತೆ ಇದೆಲ್ಲ ಸ್ವಲ್ಪ ಟೈಮ್ ಕುಡಿಬೇಕು ಒಂದು ಇಪ್ಪತ್ತೊಂದು ದಿವ್ಸ ನಲ್ವತ್ತೊಂದು ದಿವಸ ಅರವತ್ತು ದಿವ್ಸನೂ ಬೇಕಾಗುತ್ತೆ ಎ ವಿ ಸೈಜ್ ಇದ್ದವ್ರು ಅದೇ ಥರ ನೋಡಿ ಇದು ರಣಪಾಲ ಅಂತ ನಿಮಗೆಲ್ಲ ಸಿಗುತ್ತೆ ಎಲ್ಲ ಕಡೆ ನರ್ಸರಿಯಲ್ಲಿ ಕೂಡ ಸಿಗುತ್ತೆ ರಣಪಾಲ ಅಂತ ಹೇಳಿ ಇದನ್ನು ತಗೊಂಬಂದು ಕುಟ್ಟಿ ರಸ ತೆಗೆದು ಡೈಲಿ ಒಂದು ಅರ್ಧ ಟೀ ಕಪ್ ರಸ ಕುಡಿತಾ ಬಂದರೂ ನಿಮಗೆ ಕಿಡ್ನಿ ಸ್ಟೋನ್ ಅನ್ನೋದು ಹಂಡ್ರೆಡ್ ಪರ್ಸೆಂಟ್ ಹೋಗುತ್ತೆ ಇದು ನೀವಾಗ ನೀವು ಮಾಡ್ಕೋಬೋದು ನೀವೇನೇ ಮಾಡಿದ್ದೀನಿ ಮಾತ್ರೆ ಕುಡ್ದೆ ಏನು ಮಾಡಿದ್ರು ಹೋಗುತ್ತಿಲ್ಲ ಅಂದರೆ ನಮ್ಮ ಹತ್ರ ಇಲ್ಲಿ ನೋಡಿ ತೋರಿಸ್ತೀನಿ ಸ್ಪಟಿಕೆ ಇಲ್ಲಿ ನೋಡಿ ಇದು ಸ್ಫಟಿಕೆ ಕಲ್ಲು ಈ ಸ್ಫಟಿಕೆ ಅದೇ ರೀತಿ ಇದು ಸೂರ್ಯಕಾರ ಸೂರ್ಯಕಾರ ನೋಡಿ ಈ ಸೂರ್ಯಕಾರ ಅದೇ ರೀತಿ ಇಲ್ಲಿ ನೋಡಿ ಶಿಲಾಜಿತ್ ಇದು ದೇಹಕ್ಕೆ ತುಂಬ ಒಳ್ಳೆಯದು ಕಿಡ್ನಿ ಸ್ಟೋನಿಗೆ ತುಂಬ ಒಳ್ಳೆಯದು ಈ ಶಿಲಾಜಿತ್ ಅನ್ನೋದು ಇವು ಮೂರರಿಂದ ನಾವು ಒಂದೊಂದು ಪುಟ ಹಾಕಿ ಇದನ್ನು ಸುಣ್ಣ ಮಾಡಿ ಭಸ್ಮ ಮಾಡಿ ತಯಾರು ಮಾಡಿರ್ತೀವಿ ನೋಡಿ ಇಲ್ಲಿ ಈ ರೀತಿ ಮದ್ದಿರುತ್ತೆ ಇದೇ ಅಲ್ದಿರ ಇನ್ನೂ ಒಂದು ಇದೇ ಭಸ್ಮಕ್ಕೆ ಸ್ವಲ್ಪ ಸೊಪ್ಪುಗಳ ರಸ ಸೇಸ್ ಮಾಡಿರೋ ಮದ್ದು ಕೂಡ ಇರುತ್ತೆ ನಿಮ್ಗೆ ಯಾವುದೇ ಥರ ಕಿಡ್ನಿ ಸ್ಟೋನ್ ಅನ್ನೋದಿದ್ದರೆ ನಮ್ಮ ಹತ್ರ ಹಂಡ್ರೆಡ್ ಪರ್ಸೆಂಟ್ ಶಾಶ್ವತ ಇರುತ್ತೆ ಇಲ್ಲಿ ನಿಮಗೆ ನೀವಾಗಿ ಮಾಡ್ಕೊಳ್ಳೋದು ಹೇಳಿದ್ದೀನಿ ಮಾಡ್ಕೊಳ್ಳಿ ನಿಮ್ಮಿಂದ ಆಗದೇ ಇದ್ದಲ್ಲಿ ನಾನು ಕಳಿಸ್ಕೊಡ್ತೀನಿ ಇಲ್ಲ ಡೈರೆಕ್ಟಾಗಿ ನೀವೇ ಕೂಡ ಬಂದಿಲ್ ಹೋಗ್ಬೋದು ನಾನು ಕೋಲಾರ ಡಿಸ್ಟಿಕ್ ಮುಳುಬಾಗಲ ತಾಲೂಕ್ ಇರ್ತೀನಿ ಯಾರಾದರೂ ಬನ್ನಿ ಯಾವುದೇ ಥರ ಕಿಡ್ನಿ ಸ್ಟೋನ್ಸ್ ಇರೋರು ಕ್ಯಾಲ್ಶಿಯಮ್ಗೆ ಸಂಬಂಧಪಟ್ಟಿದ್ದ ಪದಾರ್ಥ ಆಗಲು ಊಟ ಆಗಲಿ ಮೆಡಿಸಿನ್ಸ್ ಆಗಲಿ ಜ್ಯೂಸ್ಗಳಾಗಲಿ ಕುಡಿಬಾರ್ದು ಇವಾಗ ನೀವು ಕುಡಿತಿರೋ ಫಿಲ್ಟ್ರ್ ನೀರಿಂದ ಈ ಜ್ಯೂಸ್ಗಳಿಂದನೇ ಈ ಸಮಸ್ಯೆ ಅನ್ನೋದು ಬರ್ತಿದೆ ಎಲ್ಲರಿಗೂ ಕಿಡ್ನಿ ಸ್ಟೋನ್ ನೀವು ಊಟ ತಿಂದು ಕಲ್ಲು ನುಂಗ್ಬಿಟ್ಟು ಯಾರಿಗೂ ಕಿಡ್ನಿ ಸ್ಟೋನ್ ಬರ್ತಿಲ್ಲ ನೀವು ತಿನ್ನೋ ಪದಾರ್ಥಗಳಿಂದಾನೇ ಕಿಡ್ನಿ ಸ್ಟೋನ್ ಬರ್ತಿದೆ ಹಂಗಾಗಿ ನಿಮ್ಗೆ ಯಾರಿಗೇ ಈ ಸಮಸ್ಯೆ ಇರಲಿ ನೀವು ಧಾರಾಳವಾಗಿ ಇಲ್ಲಿಗೆ ಬಂದು ತಗೊಂಡು ಹೋಗ್ಬೋದು ಇಲ್ಲ ನಿಮ್ಮಿಂದ ಬರೋಕ್ಕಾಗದೇ ಇಲ್ಲ ಅಂದಾಗ ನಾವು ಪೋಸ್ಟಲ್ಲಿ ಕೂಡ ಕಳಿಸ್ಕೊಡ್ತೀವಿ ಈ ಮದ್ದನ್ನು ಎಳ್ನೀರಲ್ಲಿ ಕುಡಿತಾ ಬರಬೇಕು ಇವಾದರೆ ಕಷಾಯ ಮಾಡ್ಕೊಂಡು ಕುಡಿತಾ ಬರಬೇಕು ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಯಾವುದೇ ಥರ ಕಿಡ್ನಿ ಸ್ಟೋನ್ ಇದ್ದರೂ ಹೋಗುತ್ತೆ ಕರ್ನಾಟಕದ ಯಾವ ಎಲ್ಲಿಗೆ ಬೇಕಾದರೂ ಕಳಿಸ್ಕೊಡ್ತೀವಿ ಆಂಧ್ರ ತಮಿಳುನಾಡು ಕರ್ನಾಟಕ ಚೆನ್ನೈ ಎಲ್ಲಿಗಾದರೂ ಕಳ್ಸ್ಕೊಡ್ತೀವಿ ಪೋಸ್ಟಿಂದ ನಿಮ್ಮ ಮನೆಗೆ ಬರುತ್ತೆ ಇಲ್ಲ ಸಿಟಿಯಲ್ಲಿದ್ದವ್ರಿಗೆ ಅಲ್ಲಿ ಬರುತ್ತೆ ಹಂಡ್ರೆಡ್ ಪರ್ಸೆಂಟ್ ಏಳರಿಂದ ಹದಿನಾಲ್ಕು ದಿವಸದಲ್ಲಿ ಯಾವುದೇ ತರ ಕಿಡ್ನಿ ಸ್ಟೋನ್ ಇರಲಿ ನಮ್ಮಲ್ಲಿ ಕ್ಲಿಯರ್ ಆಗುತ್ತೆ ಇದಕ್ಕೆ ಜ್ಯೂಸ್ಗಳು ಕ್ಯಾಲ್ಸಿಯಂ ಪದಾರ್ಥ ಬಂದ್ಬಿಟ್ರೆ ಬೇರೆ ಪಥ್ಯ ಏನಿಲ್ಲ ಇದು ನಮ್ಮ ಸಂಜೆ ಕೊಬ್ಬರಿ ಎಳನೀರಲ್ಲಿ ಒಂದು ಚಿಟಿಕೆ ಅಷ್ಟು ಮದ್ದು ಕುಡಿದ್ಬಿಟ್ಟು ಅವ್ರ ಕೆಲಸ ಅವ್ರು ಮಾಡ್ಕೊಬೋದು ಇದಕ್ಕೋಸ್ಕರ ಯಾವುದೇ ಥರ ರಜಾ ಆಗಬೇಕು ಮದ್ದು ತಗೊಂಡ್ರೆ ರೆಸ್ಟ್ ಮಾಡ್ಬೇಕು ಅವೆಲ್ಲ ಏನಿಲ್ಲ ಇದನ್ನ ಕುಡಿದ್ಬಿಟ್ಟು ನಿಮ್ಮ ಪಾಡಿಗೆ ನಿಮ್ಮ ಕೆಲಸ ನೀವು ಮಾಡ್ಕೊಳ್ಳಿ ನಿಮಗೆ ಏಳರಿಂದ ಹದಿನಾಲ್ಕು ದಿವಸದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಸ್ಟೋನ್ಸ್ ಅನ್ನೋದು ಹೋಗುತ್ತಿರಲ್ಲ ಯಾವುದೇ ಸೈಜ್ ಇರಲಿ ಈಗ ಕೆಲವರು ಲೇಸರ್ ಕಟಿಂಗ್ ಮಾಡಿಸ್ದವರು ಆಪ್ರೇಷನ್ ಮಾಡ್ಕೊಂಡಿರೋರು ಮಾತ್ರೆಗಳು ನುಂಗ್ದವ್ರು ಕೂಡ ನಮ್ಮ ಹತ್ರ ಬರ್ತಾರೆ ಅಲ್ಲಿ ಹೋಗ್ದಿರೋರಿಗೆ ಇಲ್ಲಿ ಹೋಗುತ್ತೆ ಪ್ಲಸ್ ಇನ್ನೊಂದೇನಂದ್ರೆ ಆಸ್ಪಿಟಲಲ್ಲಿ ಮಾಡಿಸಿದ್ಮೇಲೆ ಕೂಡ ಅವ್ರಿಗೆ ಮತ್ತೆ ಮತ್ತೆ ಉತ್ಪತ್ತಿ ಆಗ್ತಿರ್ತದೆ ಉತ್ಪತ್ತಿ ಆಗ್ದಿರ ನಾವು ಮಾಡಿ ಕೊಡೋದು ಆ ಮದ್ದಲ್ಲಿ ಯಾವುದೇ ಕಾರಣಕ್ಕೂ ಮತ್ತೆ ಸ್ಟೋನ್ಸ್ ಅನ್ನೋದು ಉತ್ಪತ್ತಿ ಆಗೋಲ್ಲ ಒಂದ್ಸಲಿ ಹೋದ್ರೆ ಮತ್ತೆ ಬರಲ್ಲ ಇದರಲ್ಲಿ ಯಾವುದೇ ಥರ ಸೈಡ್ ಎಫೆಕ್ಟ್ ಕೂಡ ಇಲ್ಲ ಧಾರವಾಡ ಮತ್ತೆ ಬರ್ತಿದೆ ಅಂದರೆ ಅವರು ತಿಂತಾ ಇರೋ ಪದಾರ್ಥ ಕುಡಿತಿರೋ ನೀರು ಯಾವಾಗ ಈ ಫಿಲ್ಟರ್ ವಾಟರ್ ಸ್ಟಾರ್ಟ್ ಮಾಡಿದ್ದಾರೆ ಈ ಜ್ಯೂಸ್ಗಳು ಇವೆಲ್ಲ ಕ್ಯಾಲ್ಸಿಯಂ ತುಂಬಿದೆ ಹಾಲಲ್ಲಿ ಕೂಡ ಕ್ಯಾಲ್ಸಿಯಂ ಇದರಿಂದ ಮತ್ತೆ ಮತ್ತೆ ಉತ್ಪತ್ತಿ ನಮ್ಮ ಬಾಡಿ ಏನಾಗುತ್ತೆ ಆ ಕ್ಯಾಲ್ಶಿಯಂ ಆಗದಿರ ಅದನ್ನ ಸ್ಟೋನ್ ರೂಪ ಉತ್ಪತ್ತಿ ಮಾಡುತ್ತೆ ಹಂಗಾಗಿ ಈ ಮದ್ದೇನು ಮಾಡುತ್ತೆ ನಮ್ಗೆ ಅವಶ್ಯಕತೆ ಇಲ್ಲದಿರೋ ಕ್ಯಾಲ್ಶಿಯಮ್ನ ಹೊರ್ಗಡೆ ಕಳಿಸ್ಬಿಟ್ಟು ಅದರಲ್ಲಿ ಸ್ಟಾಕ್ ಇಲ್ದಿರೋ ಹಂಗೆ ಮಾಡುತ್ತೆ ಇರೋದನ್ನು ಕರಗಿಸ್ಬಿಡ್ತದೆ ಹಂಗಾಗಿ ನಿಮ್ಗೆ ಯಾವುದೇ ಥರ ಸ್ಟೋನ್ಸ್ ಅನ್ನೋದು ಮತ್ತೆ ಉತ್ಪತ್ತಿ ಆಗೋಲ್ಲ ಹಂಡ್ರೆಡ್ ಪರ್ಸೆಂಟ್ ಹೋಗುತ್ತಿದೆ ಈಗ ಆಲ್ರೆಡಿ ಯಾವುದೇ ಥರ ಯಾವುದೇ ಸೈಜ್ ಇರಲಿ ಅಷ್ಟೇ ಎಮ್ ಎಮ್ ಇರಲಿ ಸೆವೆನ್ ಎಮ್ ಎಮ್ ಫಿಫ್ಟೀನ್ ಎಮ್ ಎಮ್ ಫಾರ್ಟಿ ಎಮ್ ಎಮ್ ಕೂಡ ಇರಲಿ ಹಂಡ್ರೆಡ್ ಪರ್ಸೆಂಟ್ ಹೋಗುತ್ತೆ ಅವ್ರಿಗೆ ಮೂರು ನಾಲ್ಕು ಸಲ ಆಪ್ರೇಷನ್ ಮಾಡಿಸ್ಕೊಂಡು ಲೇಸರ್ ಕಟಿಂಗ್ ಮಾಡಿಸಿ ಮತ್ತೆ ಬಂದಿದೆ ಅಂದರೆ ಕೂಡ ಹೋಗುತ್ತೆ ನಮ್ಮ ಹತ್ರ ಒಂದು ಸಲ ಹೋದ್ಮೇಲೆ ಮತ್ತೆ ಯಾವುದೇ ಕಾರಣಕ್ಕೂ ಬರೋಲ್ಲ ನಮಸ್ತೆ ವೀಕ್ಷಕರೇ ನನ್ನ ಹೆಸರು ಸುಭಾಷ್ ಗೌಡ ನಾನು ಆಯುರ್ವೇದಿಕ್ಕು ಒಣಮೂಲಿಕೆ ನಾಟಿ ವೈದ್ಯ ಮಾಡ್ತಿರ್ತೀನಿ ಈಗ ನಿಮಗೆ ತಿಳಿಸ್ತಾ ಇರೋ ಐಟಮು ಕಾಯಿಲೆ ಸಮಸ್ಯೆಗೆ ಯಾವುದಕ್ಕೆ ಅಂದರೆ ಕಿಡ್ನಿ ಸ್ಟೋನ್ ತುಂಬ ಜನ ಈಗ ಆರ್ಲಿಕ್ಸು ಬೂಸ್ಟು ಈ ಜ್ಯೂಸ್ಗಳು ಕ್ಯಾಲ್ಶಿಯಮ್ಗೆ ಸಂಬಂಧಪಟ್ಟಿದ್ದ ಪದಾರ್ಥಗಳು ಯೂಸ್ ಮಾಡ್ತವ್ರೆ ನಮ್ಮ ದೇಹ ಅನ್ನೋದು ಕ್ಯಾಲ್ಶಿಯಮ್ ಎಕ್ಸ್ಟ್ರಾ ನಾವಾಗ ನಾವು ತಗೊಂಡ್ರೆ ಬಾಡಿಗೆ ಸೇರಿಸ್ಕೊಳ್ಳಲ್ಲ